ಮತಾಂತರ ಮಾಡುವಂಥದ್ದು ಆರ್ಟಿಕಲ್ 25 ಅಲ್ಲಿ ಇಲ್ಲ. ಕರ್ನಾಟಕದಲ್ಲಿ ಮಸೂದಿ ಇಲ್ಲದೇನೆ ಇಷ್ಟೆಲ್ಲ ಹಾನಿಯಾಗುವಾಗ ಈಗ ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸ್ ಬರ್ತಾರೆ, ಜೈನ್ಸ್ ಇದ್ದಾರೆ, ಬುದ್ಧಿಸ್ಟ್ಗಳಿದ್ದಾರೆ, ಯಾಕೆ ಕ್ರಿಶ್ಚಿಯನ್ರಿಗೆ ಭಯ ಹೆಚ್ಚಿದೆ ಈ ಕಾಯ್ದೆ ತಂದರೆ ಈ ಥರದ್ದಾಗತ್ತೆ ಅಂತ? ನೋಡ್ರಿ, ನಮ್ಮ ಗುಳಿಯಟ್ಟಿ ಸಾಹೇಬರು ಹೇಳಿದರು, ನನ್ನ ತಾಯಿಗೆ ಅವರು ಕರ್ಕೊಂಡು ಹೋಗಿ ಮಾಡಿದರು ಅಂದ್ಕೊಂಡು, ಅದು ಸಸಾರಲ್ಲ. 20,000 ಜನರು ಮತಾಂತರ ಆಗಿದ್ದಾರೆ ಅಂದ್ಕೊಂಡು ಒಂದು ದೂರಿತ್ತು. ಆಮೇಲೆ ವಿಚಾರ ಮಾಡಿದ ಮೇಲೆ ತಹಶೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಮಸೂದೆ ತರೋಕಾಗಿನೇ ಈ ಕಳೆದ 1-2 ತಿಂಗಳಲ್ಲಿ ಹೆಚ್ಚಾಗ್ತಿರುವಂಥ ದಾಳಿಗಳನ್ನು ಗಮನಿಸ್ತಾ ಇದ್ರೆ ಇದೊಂದು ಪ್ಲಾನ್ಡ್ ಆಕ್ಷನ್ ಅಂತ ಅನ್ಸುತ್ತೆ ತಮಗೆ? ನಮ್ಮ ಮುಖ್ಯಮಂತ್ರಿಗಳು ನಾನು ತಿಳಿದ ಪ್ರಕಾರ ಒಳ್ಳೆ ಮನುಷ್ಯರು, ಆದರೆ ಇದನ್ನೇ ಆಮಿಷ ಅಂತ ಕರೆಯೋಕಾಗೋದಿಲ್ಲ. ಇದೊಂದು ಆಮಿಷ ಅಂತ ಕರಿಬಹುದು ಅಮ್ಮ, ಆದರೆ ಅದು ಹೀಗೆ ಬರಬಾರ್ದು, ಹಾಗೆ ಹೋಗಬಾರ್ದು, ಇದು ತಿನ್ನಬಾರ್ದು, ಅದು ಉಣ್ಣಬಾರ್ದು ಅಂದ್ಕೊಂಡು ಹೇಳುವುದು. ಈಗ ನಮಗೆ 2011 ಜನಗಣತಿಯನ್ನು ನೋಡಿದ್ರೆ 84% ಹಿಂದೂಗಳಿರೋದು, ನೀವು 1.87, ಈಗ ಅದು ಅಂದಾಜು ಹಾಕಿದ್ರೆ 3%ಗಿಂತ ಒಳಗಡೆ ಇದ್ದೀರಾ ಅಂತ. ಆದರೂ ನಿಮ್ಮ ಬಗ್ಗೆ ಭಯ ಯಾಕೆ? ಬ್ರಿಟಿಷರು ಮತ್ತು ಯುರೋಪಿಯನ್ ದೇಶದವರು ಇಲ್ಲಿ ಬಂದವರು ಇಲ್ಲಿ ಮಾಡಿಕೊಂಡು ಈಗ 30% ಅಥವಾ 50% ಕ್ರಿಶ್ಚನ್ ಮಾಡಬಹುದಿತ್ತು. ನಾನು ಕೇಳ್ತಿರೋದು, ಯಾಕೆ ಈ ಧರ್ಮದ ಮೇಲೆ ಮಾತ್ರ ಮತಾಂತರದ ಆರೋಪ ಹೆಚ್ಚು ಕೇಳಿಬರುತ್ತೆ? ಯಾಕೆಂದರೆ ಹೀಗೆ ಮಾಡಿದರೆ ವೆನ್ ದೇರ್ ಇಸ್ ಆಕ್ಷನ್ ಅಂಡ್ ದೇರ್ ಇಸ್ ರಿಯಾಕ್ಷನ್ ಅಂದ್ಕೊಂಡು ಸರ್ಕಾರವರು ಹೇಳ್ತಿರುವಾಗ ಒಂದು ಸುಳ್ಳನ್ನು 10 ಹೇಳಿದ್ರೆ ಅದು ಸತ್ಯ ಅಂತ ಆಗುತ್ತೆ. ನೀವು ಅದನ್ನು ಸತ್ಯವನ್ನು ತಿಳಿಸ್ಬೇಕಲ್ಲ, ಇಲ್ಲಾಂತಂದ್ರೆ ಸುಳ್ಳೆ ಸತ್ಯ ಆಗೋಗುತ್ತಲ್ಲ. ಆಯ್ತಮ್ಮ, ಇದನ್ನು ಅವಕಾಶ ಕೊಟ್ಟಿದ್ರೆ